ಇವತ್ತು ನಾವು ಹೊಸ ಮನೆಯಲ್ಲಿ ನಮ್ಮ ಬೆಳಗಿನ ರೊಟೀನ್ ನ ವಿಡಿಯೋ ಮಾಡ್ತಿದ್ದೀವಿ. ಸೊ ಏನಂತಂದ್ರೆ, ನಾನು ನಮ್ಮ ಮತ್ತೆ ಸೇರ್ಕೊಂಡು ಚಪಾತಿ ಮತ್ತೆ ಸಾಗು ಮಾಡೋಣ, ಟಿಫನ್ ರೆಡಿ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ಹಾಗಾಗಿ ಹಾಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ. ಮತ್ತೆ ಇವತ್ತೇನು ಸ್ಪೆಷಲ್ ಅಂತ ಅಂದ್ರೆ, ನಮ್ಮ ಮನೇಲಿ ಇವತ್ತು ಸತ್ಸಂಗ, ಸೊ ಗುರುಜಿ ಪ್ರೋಗ್ರಾಮ್ ನ ನಾವು ಇವತ್ತು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಸೊ ಅದೇ ಇನ್ನ ಸ್ಪೆಷಲ್ ವ್ಲಾಗ್ ಅಂತಾನೆ ಹೇಳ್ಬೋದು. ನಾನು ಬಿಡ್ತಿಗೆ ಹೋದಾಗ ಒಂದ್ಸಲ ನಮ್ಮ ಮನೇಲಿ ಮಾಡಿಸಿದ್ದು, ನೆಕ್ಸ್ಟ್ ಈ ಮನೆಗೆ ಬಂದ್ಮೇಲೆ ಸತ್ಸಂಗ ಮಾಡಿಸೋದು ನಂಗೆ ತುಂಬ ಖುಷಿ. ಫಸ್ಟ್ ನಾನು ಹೋಗಿದ್ದ ಮನೆಗೆಲ್ಲ ಫಸ್ಟ್ ಗುರುಜಿನ ನಾನು ಆಹ್ವಾನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎಲ್ಲ ಅದಾದಾಗ ಚೆನ್ನಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಪ್ರಸಾದಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಟಿಫನ್ ಜೊತೆ ಒಂದು ವ್ಲಾಗ್ ಮಾಡ್ತಾರದು. ನನಗೆ ಪ್ರತಿದಿನ ನಾನೇ ಟಿಫನ್ ಮಾಡ್ತಿದ್ದು, ಇವಾಗ ನನಗೆ ನಮ್ಮ ಅತ್ತೆ ಸಪೋರ್ಟ್ ಆಗಿದ್ದಾರೆ. ಸೊ ಅವರು ಸಾಗು ಮಾಡಿದ್ರೆ ನಾನು ಚಪಾತಿ ಮಾಡ್ತೀನಿ, ನಾನು ಚಪಾತಿ ಮಾಡಿದ್ರೆ ಅವ್ರು ಸಾಗು ಮಾಡ್ತಾರೆ. ಅದು ಅಲ್ಲದೆ ನನಗೆ ನಾನು ಕಲ್ತಿರೋ ರೆಸಿಪೀಸ್ ಎಲ್ಲ ಸ್ವಲ್ಪ ಟೇಸ್ಟ್ಲೆಸ್ಸು, ಬಟ್ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹಾಕ್ಕೊಡ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ಮಾತಾಡಿ. ಏನ್ ಮಾತಾಡ್ಲಿ, ಹೋದ ಮನೇಲಿ ಇವಳು ಒಬ್ಳೆ ಮಾಡಿದ್ಲು. ಹೌದು, ಈ ಸರಿ ನಾವು ಜೊತೇಲಿ ಇದೀವಿ ಜೊತೇಲಿ. ಸೊ ಒಳ್ಳೆ ಪಾರ್ಟ್ನರ್ ಅಡುಗೆಗೆ, ತಿಂಡಿಗೆ, ಎಲ್ಲದಕ್ಕೂ, ಲಾಕ್ ಮಾಡೋದಕ್ಕೆ. ಸೊ ಇವಾಗ ತರಕಾರಿ ಸಾಗು ಮಾಡಿ ಚಪಾತಿ ಮಾಡೋಣ ಅಂತ. ಸೊ ಅದಾದ್ಮೇಲೆ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೋಬೇಕು. 3:30 ಇದೆ ಇವತ್ತು ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆ ನೀವೆಲ್ಲ ತುಂಬಾ ಕ್ವಶನ್ಸ್ ಹಾಕಿದ್ರಿ, ಕಮೆಂಟ್ ಹಾಕಿದ್ರಿ ನನ್ನ ಹೊಸ ಮನೆ ವ್ಲಾಗ್ ಹಾಕಿದಾಗ ಅಥವಾ ನಾವು ಮನೆ ಖಾಲಿ ಮಾಡ್ಬೇಕಾದ್ರೆ ಏನಕ್ಕೆ ಏನು ಅಂತ. ಸೊ ನನಗೆ ಗೊತ್ತಾಗಿರೋ ವಿಚಾರ, ಈಗ ನಮ್ಮ ಮತ್ತೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಏನಕ್ಕಾಗಿ ನಾವು ಈ ಮನೆಗೆ ಬಂದ್ವಿ ಅಂತ. ಸೊ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಆದ್ರಿಂದನೂ ನಮ್ಮ ಮತ್ತೆ ಈ ಥರ ಡಿಸೈಡ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಎನಿ ಹೌ, ನನಗಂತೂ ತುಂಬಾ ಖುಷಿಯಾಯಿತು. ಏನೇ ಆದರೂ ಒಳ್ಳೆಯದೇ ಆಗಿದೆ ಈಗ ಸದ್ಯಕ್ಕೆ. ಇವಾಗಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲೈಫು. ಯಾಕಂದರೆ ಈ ಮನೆಯಲ್ಲಿ ನಮ್ಮ ದಿನಚರಿ ಆಗಿರ್ಬೋದು, ನಮ್ಮ ಆ್ಯಕ್ಟಿವಿಟೀಸ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಅತ್ತೆ ಜೊತೆ ನಮ್ಮ ಕಾಂಬಿನೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅವ್ರಿಗೂ ನನಗೂ ತುಂಬಾ ಇಷ್ಟ ಆಯಿತು ಇಬ್ಬರು ಸೇರ್ಕೊಂಡು ನಾವು ವ್ಲಾಗ್ ಮಾಡಬೇಕು ಅಂತ ಹೇಳಿ. ಅವರು ಬೇರೆ ಮನೇಲಿರೋದ್ರಿಂದ ನಂಗೆ ಅದು ಸಾಧ್ಯವಾಗ್ತಿರ್ಲಿಲ್ಲ. ಬಟ್ ಈಗಂತೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ. ಒಂದು ಅಡುಗೆ ತಿಂಡಿಲಾಗಿರ್ಬಹುದು, ಅಥವಾ ಮನೆ ಕೆಲಸದಲ್ಲಾಗಿರ್ಬೋದು, ಅಥವಾ ನಾವು ಹೊರಗಡೆ ಹೋಗೋದ್ರಲ್ಲಾಗಿರ್ಬೋದು, ಅಥವಾ ನಾವು ಔಟಿಂಗ್ ಆಗಿರ್ಬೋದು, ಏನೇ ಒಂದಾಗಲಿ ಅವ್ರು ನಮಗೆ ಎಲ್ಲದಕ್ಕೂ ಕೈ ಜೋಡಿಸ್ಕೊಂಡು ನಮ್ಮ ಮೈಂಡ್ಸೆಟ್ ಹೇಗಿದೆಯೋ ಆ ಮೈಂಡ್ಸೆಟ್ಗೆ ಅವರು ಹೊಂದ್ಕೊಂಡು ಚೆನ್ನಾಗಿ ಹೋಗ್ತಿದ್ದಾರೆ. ಅದೊಂದು ಖುಷಿ ವಿಚಾರ ನನಗೆ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ನನಗೆ. ತುಂಬ ಜನ ನನಗೆ ಲೈವಲ್ಲಿ ಹೇಳ್ತಿರ್ತಾರೆ ನಿಮ್ಮತ್ತೆ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ಹಾಗೆ ಹೀಗೆ ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಗ್ತಾಯಿರುತ್ತೆ ಹಾಗೆಲ್ಲ ಕೇಳಿ. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮತ್ತೆ ಈಗ ಇರಲ್ಲ ಅಂತಲೂ ಕೆಲವೊಬ್ರು ಕಮೆಂಟ್ ಹಾಕ್ತಿರ್ತಾರೆ. ಪ್ಲಾಸ್ಟಿಕ್ ಹೂವುಗಳನ್ನ ಹಾಕ್ಬೇಡಿ ಯಾರು, ಪ್ಲಾಸ್ಟಿಕ್ ಹೂವು ಹಾಕ್ಬೇಡಿ. ಎಲ್ಲ ಈ ತರ ನೆಗೆಟಿವ್ ವೈಬ್ಸ್, ನೆಗೆಟಿವ್ ಮನೆಗೆ ಅಂತ ನೆಗೆಟಿವ್ ವೈಬ್ಸ್. ಸೊ ನಮ್ಮ ಅತ್ತೆಗೆ ಸ್ವಲ್ಪ ಅಲಂಕಾರ ಮಾಡಕ್ ಇಷ್ಟ ಹೂಗಳನ್ನ. ಆದ್ರೆ ನಮ್ಗೆ ಎಕ್ಕದೇ ಇಲ್ಲ, ದೊಡ್ಡ ದೊಡ್ಡ ಬಾಕ್ಸ್ಗಳು ಟ್ರೈ ಮಾಡ್ತೀನಿ. ಅವತ್ತಂದು ದಿನ ಚೆನ್ನಾಗಿತ್ತು. ಒಂದೇ ಕಲರ್ ಇತ್ತು, ಒಂದೇ ಕಲರ್ ತರಬೇಕಿತ್ತು. ಇರ್ಲಿಲ್ವಾ? ಮಧ್ಯಕ್ಕೊಂದು ಇದಾಗ್ಬೇಕಲ್ಲ. ಸರಿಯಾಗೈತ್ ಬಿಡಿ. ಏನ್ ಮಳೆ ಇದೆಯಾ? ಸಾಕು ಬಿಡಿ. ಹಾ
ಓಹೋ, ಏನಮ್ಮ ಡಿಸೈನ್ ಅದು? ಅದ್ಯಾವುದು? ಒಂದೇ ಒಂದು ಚೆಂಡು ಕೆಳಗೆ ಬಂದ್ಬಿಟ್ಟೈತೆ. ಕೊಟ್ಟಿಲ್ವ ಇದು? ಅಮ್ಮ ಹಿಂಗ ತಲೆ ಕೆಟ್ಟಿದವ್ರೆ ಹೋಗಿ ತಲೆ ಕೆಟ್ಟಿ. ಹ್ಞೂ, ಹಾಕಿ. ಇದು ಆಲ್ಮೋಸ್ಟ್ ಒಂದು ವೀಕ್ ಹಿಂಗೆ ಇರುತ್ತೆ. ಸತ್ಸಂಗ ನಮ್ಮ ಮನೇಲಿ 3 ಗಂಟೆಗೆ ನಾವು ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದ್ದು. ಅದಕ್ಕೋಸ್ಕರ ನಾನು ನಿನ್ನೆ ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಏನಕ್ಕಂದರೆ ಇವತ್ತು ಈಸಿ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ ನಾನು ಇವತ್ತು ಒಗ್ಗರಣೆ ಕೊಡೋಣ ಅಂತ ಹೇಳಿ ನಾನು ಗೊಜ್ಜನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಬೆಳಗ್ಗೆ ಸಾಗು ಮತ್ತು ಚಪಾತಿ ಹಾಕೊಳ್ಳೋಣ ಅಂತ ಮಾಡ್ತಿದ್ದಿದ್ದು ನಾನು. ನಾವು ಪ್ರಸಾದಕ್ಕೆ ಅಂದರೆ ನಾನು ಆಲ್ರೆಡಿ ಎಷ್ಟೊಂದು ಬ್ಲಾಗ್ಗಳಲ್ಲಿ ಹೇಳಿದ್ದೀನಿ, ಹಾಗೆ ಗುರುಜಿ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಗುರುಜಿ ಬಗ್ಗೆ ಹೇಳೋದಾದರೆ ಇದು ಡಿವೈನ್ ಪಾರ್ಕ್ ಅಂತ ಹೇಳಿ ಉಡುಪಿ ಮತ್ತು ಕುಂದಾಪುರ ಮಧ್ಯೆ ಸಾರಿಗ್ರಾಮ್ ಅಂತ ಇರುವಂತಹ ಒಂದು ಸಂಸ್ಥೆ ಸ್ವಾಮಿ ವಿವೇಕಾನಂದರದು. ಅಲ್ಲಿ ನಾನು ಸುಮಾರು 2015 ಹೋಗ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ. ಮತ್ತು ಶ್ರೀ ರಾಮರಕ್ಷಾ ಸ್ತೋತ್ರ ಅಂತ ಸಪೋಸ್ ಯಾರಾದ್ರೂ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ನಾನು ರಾಮರಕ್ಷದ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ಹಾಕಿದ್ದೀನಿ. ಸೊ ಪ್ರತಿದಿನ ಪಠನ ಮಾಡೋದ್ರಿಂದ, ಅದನ್ನು ಹೇಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ. ಸೊ ನಮ್ಮ ಜೀವನನ ನಾವು ಹೇಗೆಲ್ಲ ರೂಪಿಸ್ಕೋಬೋದು ಅಂತ ರಾಮರಕ್ಷದಿಂದನೇ ನಮಗೆ ಗೊತ್ತಾಗಿದ್ದು. ನಾವೇನೇ ಸಂಕಲ್ಪ ಮಾಡಿಕೊಂಡು ರಾಮರಕ್ಷ ಓದೋದಾಗಲಿ ಅಥವಾ ಸಾಧನೆ ಆ ಲಿಖಿತ ಜಪ ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಅಂತ ಹೇಳಿ ಆ ರಾತ್ರಿ ಹೊತ್ತು 11 ಬರೆಯೋದು ಅದೆಲ್ಲ ತುಂಬನೇ ನಮಗೆ ಸಾಧನೆಗೆ ವರ್ಕ್ ಆಗುತ್ತೆ. ಸೊ ಅದು ಕಂಪ್ಲೀಟ್ ಅಂದರೆ ಅದ್ರ ಬಗ್ಗೆ ನಾನು ಪೂರ್ತಿ ವೀಡಿಯೋ ಮಾಡಿದ್ದೀನಿ. ಅದನ್ನು ಕೇಳ್ತಿದ್ರಿ ಗುರುಜಿ ಬಗ್ಗೆ ಹೇಳಿ ಅಂತ. ಸೊ ಹಾಗಾಗಿ ಒಂದ್ಸಲ ನೀವು ಅದನ್ನ ಹೋಗಿ ಚೆಕ್ ಮಾಡಿ. ಅದು ಅಲ್ಲದೆ ರಾಮರಕ್ಷಾ ಸ್ತೋತ್ರ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಪರ್ಸ್ನಲ್ ಆಗಿ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಅದು ವ್ಯವಸ್ಥೆ ಮಾಡ್ತೀನಿ, ರಾಮರಕ್ಷಾ ತಲುಪಿಸೋ ವ್ಯವಸ್ಥೆ ನಿಮ್ಗಳಿಗೆಲ್ಲ. ಮತ್ತು ಇನ್ನೇನಾದ್ರು ಕಮೆಂಟ್ಸ್ ಅಂದರೆ ನಮಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಚಪಾತಿ ಮತ್ತು ಸಾಗು ಮಾಡಿದ್ದು ಮತ್ತು ಮಧ್ಯಾಹ್ನಕ್ಕೆ ನಾನು ಸತ್ಸಂಗಕ್ಕೆ ರೆಡಿ ಮಾಡ್ಕೊಳ್ತಿದ್ದಿದ್ದು. ಫ್ರೆಂಡ್ಸ್, ಹಾಗೆ ನಾನು ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಸುಷ್ಮಿತಾ ವಿನಯ್ ವ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ನನ್ನ ID, ಅದಕ್ಕೂ ಹೋಗಿ ಅದರಲ್ಲೂ ಕೂಡ ಫಾಲೋ ಮಾಡಿ. ಸಪೋಸ್ ಯಾರು ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಹಾಗೂ ಯೂಟ್ಯೂಬ್ ನನ್ನ ಫಸ್ಟ್ ಟೈಮ್ ನಾನು ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.